ಕಲ್ಲಾಪು ಸೇವಂತಿ ಗುಡ್ಡೆಯಲ್ಲಿ ಸುಮಾರು 2 ವರ್ಷಗಳಿಂದ ಈಗ ಮಾರ್ಗ ಸರಿ ಇಲ್ಲ. ಅದಕ್ಕೆ ನಾವು ತುಂಬ ಸರಿ ಮಾಡಲಿಕ್ಕೆ ಎಲ್ಲರ ಹತ್ರ ಸಹ ಹೇಳಿದ್ದೀವಿ, ಇದು ಕೂಡ ಸರಿ ಆಗಲಿಲ್ಲ. ನಡಿಲಿಕ್ಕೆ ಸಹ ತುಂಬ ಕಷ್ಟ ಆಗ್ತದೆ. ಗಾಡಿ ಅಂತೂ ಸಹ ಯಾವುದು ಸಹ ಗಾಡಿ ಸಹ ಬರುವುದಿಲ್ಲ. ರಿಕ್ಷಾದವರು ಬಂದು ರಿಕ್ಷಾದವರು ಬರಲಿಕ್ಕೆ ಸಹ ಕೇಳುವುದಿಲ್ಲ. ಅದರ ಮೇಲೆ ಯಾರಿಗಾದರೂ ಈಗ ಒಂದು ವಯಸ್ಕರಿಗೆ ಹುಷಾರಿಲ್ಲದೆ ಆದರೆ ಆ್ಯಂಬುಲೆನ್ಸ್ ಕಾಣಿಸಿದರೆ ಅದು ಸಹ ಬರಲಿಕ್ಕೆ ಆಗುವುದಿಲ್ಲ. ತುಂಬ ಅಂದರೆ ತುಂಬ ಹದಗೆಟ್ಟಿದೆ ರಸ್ತೆ. ದಯವಿಟ್ಟು ಇದನ್ನು ಒಂದು ಆದಷ್ಟು ಬೇಗ ನಮಗೆ ಒಂದು ಸರಿ ಮಾಡಿ ಕೊಡುವ ಹಾಗೆ ಬೇಡಿಕೊಳ್ತೇನೆ ಅಷ್ಟೇ. ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಬಬ್ಬುಕಟ್ಟೆ ಸೇವಂತಿಗುಡ್ಡೆ ತಾರಿಪಡ್ಪು ರಸ್ತೆಗೆ ನಗರೋತ್ಥಾನ ಮುನ್ಸಿಪಾಲ್ಟಿ ಹಂತದ 3ನೇ ಹಂತದ ಯೋಜನೆಯಲ್ಲಿ ಕಾಮಗಾರಿಗೆ ಅನುಮೋದನೆ ಲಭಿಸಿದ್ದು ಕಳೆದ 2018ನೇ ಮಾರ್ಚ್ನಲ್ಲಿ ಗುದ್ದಲಿ ಪೂಜೆ ಸಹ ನಡೆದಿತ್ತು. ಆದರೆ ವಿನಾಕಾರಣ ಯಾವುದೇ ಕಾರಣವನ್ನು ನೀಡದೆ ಈ ಕಾಮಗಾರಿಯನ್ನು ಬೇರೆಡೆಗೆ ಸ್ಥಳಾಂತರಿಸಲು ಮಾನ್ಯ ಜಿಲ್ಲಾಧಿಕಾರಿಯವರು, ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರು ಬೇರೆ ವಾರ್ಡ್ಗೆ ಸ್ಥಳಾಂತರ ಅನುಮೋದನೆ ನೀಡಿರುತ್ತಾರೆ. ಇದನ್ನು ಖಂಡಿಸಿ ನಾವು ಈಗಾಗಲೇ ಪ್ರತಿಭಟನೆಯನ್ನು ಅಲ್ಲಿನ ನಾಗರಿಕರು ಮಾಡಿರುತ್ತಾರೆ. ಅದೇ ರೀತಿ ಸಂವಿಧಾನಬದ್ಧ ಏನೆಲ್ಲ ಮಾರ್ಗಗಳಿವೆ ಈ ರಸ್ತೆಯನ್ನು ಮರು ಪಡೆಯಲು, ಅವುಗಳಿಗೆಲ್ಲ ಈ ಇಲ್ಲಿನ ನಾಗರಿಕರು ಸಹಕರಿಸುತ್ತಾ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮನವಿಯನ್ನು ಸಲ್ಲಿಸಿರುತ್ತಾರೆ. ಇದೀಗ ಅದೇ ಹೋರಾಟದ ಭಾಗವಾಗಿ ಅಂಚೆ ಪತ್ರದ ಮೂಲಕ ಮಾನ್ಯ ಮುಖ್ಯಮಂತ್ರಿಯವರಿಗೆ ಇಲ್ಲಿನ ನಾಗರಿಕರು ಸಂದೇಶವನ್ನು ರವಾನಿಸಲಿದ್ದಾರೆ. ಆದ್ದರಿಂದ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಮತ್ತೊಮ್ಮೆ ವಿನಂತಿಸುವುದೇನೆಂದರೆ, ದಯವಿಟ್ಟು ಇಲ್ಲಿನ ಪರಿಸ್ಥಿತಿಯನ್ನು ಮನಗಂಡು ಇಲ್ಲಿ ತೀರಾ ಹದಗೆಟ್ಟಿರುವ ರಸ್ತೆಯನ್ನು ತಾವು ನೋಡಿ, ಯಾವುದೇ ರಾಜಕೀಯವನ್ನು ಮಾಡದೆ ಮಾನವೀಯ ದೃಷ್ಟಿಯಿಂದ ನೋಡಿ ಇದರ ಕಾಮಗಾರಿಯನ್ನು ಕೂಡಲೇ ಆರಂಭಿಸಲು ತಾವುಗಳು ಮಧ್ಯಪ್ರವೇಶಿಸಿ ನಮ್ಮ ಜನತೆಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಈ ಮೂಲಕ ನಾವು ವಿನಂತಿಸುತ್ತಿದ್ದೇವೆ.